ಎಲ್ಲರಿಗೂ ನಮಸ್ಕಾರ. ನಮ್ಮ ಆಚಾರ್ಯರು ಮತ್ತು ಉಪನ್ಯಾಸಕರಾಗಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಆಗಿದ್ದಾರೆ. 2 ವರ್ಷ ಕೊರೋನಾ ಒಂದು ಪ್ರಯುಕ್ತ ಯಾರೋ ಒಬ್ರಿಗೊಬ್ರು ಈಗ ನೋಡದೇ ಇರೋದರಿಂದ, ಆಮೇಲೆ ಬಹಳ ಸಂದಿಗ್ಧ ಸಮಯದಲ್ಲಿ ಒಂದು ಇದರಲ್ಲಿ ಯಾರೋ ಭೇಟಿ ಆಗಲಿಕ್ಕೂ ಸಾಧ್ಯ ಆಗಿಲ್ಲ. ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಈ ಒಂದು 3 ವರ್ಷದಿಂದ ಯಾವುದೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ವರ್ಷ ಅಂದರೆ 2-3 ವರ್ಷದಿಂದ ಯಾರು ನಿವೃತ್ತಿಯಾಗಿದ್ದಾರೆ ಅವರೆಲ್ಲರಿಗೂ ನಾವು ಕರೆಯನ್ನು ಕೊಟ್ಟಿದ್ದೇವೆ ಬರಲಿಕ್ಕೆ. ಅದಕ್ಕೆ ನಾವು ಈಗ ನಮ್ಮ ಕರೆಗೆ ಹೋಗೊಟ್ಟು ಕೆಲವು ಜನ ಬಂದಿದ್ದಾರೆ, ಆದರೆ ಕೆಲವು ಜನ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಒನ್ ಬೈ ಒನ್ ಹೇಳ್ತಾ ಇದ್ದೀನಿ. ಈಗ ಮೊದಲನೆಯದಾಗಿ ನಮ್ಮ ಉಪನ್ಯಾಸಕ ಸಂಘದ ಅಧ್ಯಕ್ಷರಾದ ನಿಂಗೇಗೌಡರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು ಫೋರಮಿನ ಪರವಾಗಿ ಸ್ವಾಗತವನ್ನು ತುಂಬರುವುದರಿಂದ ಬಯಸುತ್ತೇನೆ. ಅದೇ ರೀತಿ ನಮ್ಮ ಉಪನ್ಯಾಸಕರ ಸಂಘದ ಕಾರ್ಯಾಧ್ಯಕ್ಷರಾದ ಜಯಣ್ಣವರು ಬಂದಿದ್ದಾರೆ, ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಂತರ ಈಗ ನಮ್ಮ ಕೇಂದ್ರ ಬಿಂದುಗಳಾದ ಈ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಉಪನ್ಯಾಸಕರು ಅಥವಾ ಪ್ರಾಚಾರ್ಯರು ಬಂದಿರುವವರು ಹೇಳ್ತೀನಿ, ಆಮೇಲೆ ಕೆಲವೊಬ್ಬರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ನಮ್ಮ ಮಧ್ಯ ಕರ್ನಾಟಕದ ಹುಲಿ ಎಂದೇ ಹೆಸರಾದ ಹೇಮರೆಡ್ಡಿಯವರು ಬಂದಿದ್ದಾರೆ, ಅವರಿಗೆ ನಾನು ನಿಮ್ಮ ನಮ್ಮೆಲ್ಲರ ಪರವಾಗಿ ತುಂಬರುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ. ನೆಕ್ಸ್ಟ್ ಕುಮಾರೇಗೌಡರು ಬೆಂಗಳೂರು ಲೋಕಲ್ ಎಕ್ಸ್ಪ್ರೆಸ್ ಇದ್ದಂಗವರು, ಯಾಕಂದ್ರೆ ಈ ಕೆಲವೊಂದು ಹಳೆ ಹುಲಿಗಳು ಏನಿದಾವಲ್ಲ ನಮಗೆ ಬಹಳ ಒಂದು ಹೋರಾಟದಲ್ಲಿ ಪ್ರತಿಯೊಂದು ಹಂತದಲ್ಲಿ ಬಹಳ ಮುಂಚೂಣಿಯಲ್ಲಿರ್ತಿದ್ರು. ಯಾವುದೇ ಒಂದು ಕಾರ್ಯಕ್ರಮ ಕೈಗೊಬ್ಬಾದ್ರೆ ಬಹಳ ಸಹಕಾರ ಕೊಡ್ತಿದ್ರು. ಈಗ ನಮ್ಗೆ ಏನಾಗಿದೆ, ಫೋರಮಲ್ಲಿ ಇವೆಲ್ಲ ಹಳೆ ಹುಲಿಗಳು ಹೋದ ಮೇಲೆ ಇನ್ನೂ ಹೊಸ ಹುಲಿಗಳನ್ನ ನಾವು ತಗೊಂಡಿಲ್ಲ. ಈ ಕೊರೋನಾದಿಂದ 3 ವರ್ಷ ಗ್ಯಾಪ್ ಆಯ್ತಲ್ಲ, ಹಾಗಾಗಿ